ಬಾಯಿ ಸರಿಯಿರಲಿ ಬಿಡಲಿ, ನನ್ನ ವಿಜಾಪುರ ಕ್ಷೇತ್ರ ಧೂಳಾಪುರ ಹತ್ತಿದ್ರ ಅಧ್ಯಕ್ಷರೇ, ಒಂದು ರಸ್ತೆ ಸರಿ ಇರಲಿಲ್ಲ, ಧೂಳು ಧೂಳು. ನಾನು ಹೋರಾಟ ಮಾಡಿ ನಮ್ಮ ಸರ್ಕಾರ ಬಂದ ಮ್ಯಾಗ ನಮ್ಮ ಕುಮಾರಸ್ವಾಮಿಯವರು ಅವರು ಮುಖ್ಯಮಂತ್ರಿ ಇದ್ದಾಗ 125 ಕೋಟಿ 10 ಕಾರ್ಪೊರೇಷನ್ಗಳಿಗೆ ಸುಮಾರು 1500 ಕೋಟಿ ರೂಪಾಯಿ ಕೊಟ್ಟಿದ್ರು ಅಭಿವೃದ್ಧಿಗೆ. ಯಾವುದೋ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಂತೇಳಿ ದುರ್ದೈವ ಅಂದ್ರೆ ನಮ್ಮ ಸರ್ಕಾರ ಬಂದು ಅದನ್ನು ತೆಗೆದೇ ಬಿಟ್ರು. ಅಂದ್ರೆ ಹೋರಾಟ ಮಾಡಲಾರ್ದ ಬಾಯಿ ಮುಚ್ಕೊಂಡ್ಕೊಂಡ್ರದ ಹೋರಾಟ ಮಾಡದೆ ಎದುರಿಸದೆ ಎಲ್ಲಿಗೂ ದೂರು ಕೊಡಬೇಕು ಕೊಟ್ಟೆ. ವಿಧಾನಸಭೆಯಲ್ಲೂ ಗಟ್ಟಿಯಾಗಿ ಮಾತಾಡದೆ. ನಾವು ಗಟ್ಟಿಯಾಗಿ ಮಾತಾಡಬೇಕು, ಜನರ ಸಲುವಾಗಿ ಮಾತಾಡಲೇಬೇಕು. ನಮಗೆ ದೇಶ ಮುಖ್ಯ, ನಮಗೆ ರಾಜ್ಯ ಮುಖ್ಯ, ನಮ್ಮ ವಿಧಾನಸಭಾ, ನಮ್ಮ ತಾಲೂಕು, ನಮ್ಮ ಜಿಲ್ಲೆ ಮುಖ್ಯ. ಅಲ್ಲಿಂದ ನನ್ನ ಸ್ವಾರ್ಥ. ಆ ಹೋರಾಟದ ಫಲದಿಂದ 10 ಕಾರ್ಪೊರೇಷನ್ಗೆ 1,500 ಕೋಟಿ ರೂಪಾಯಿ ಬಿಡುಗಡೆ ಆಯಿತು. ಇವತ್ತು ನಾನು ವಿಜಯಪುರ ನಗರ ಭಾರತದ 6ನೇ ಒಳ್ಳೆಯ ಗಾಳಿ ಇರುವಂತಹ ನಗರ ಅಂತೇಳಿ ಇವತ್ತು ಘೋಷಣೆ ಆಗಿದೆ. ಸನ್ಮಾನದಲ್ಲಿ ನಾವು ಹೋರಾಟ ಮಾಡಿದ್ದೀನಿ. ನನ್ನ ಹೋರಾಟ ಯಾರು ಸಿಸಿ ಪಾಟೀಲ್ ಕೊಟ್ರು, ಬಸವರಾಜ್ ಬೊಮ್ಮಾಯರ್ ಕೊಟ್ರು, ನಮ್ಮ ಭೈರತಿ ಬಸವರಾಜ್ ಅವರು ಎಲ್ಲರೂ ಸಹಾಯ ಮಾಡಿದ್ದಾರೆ. ಯಾರು ನಾನು ಸಹಾಯ ಮಾಡಲಾರ್ದವ್ರು ಬಾಜಿಯಾಗಿ ಬಿದ್ದಿದ್ದಾರೆ. ಅದನ್ನ ಹೇಳ್ತೇನೆ, ನಾನು ವಿರುದ್ಧ ಕಟ್ಟಿಕೊಂಡ್ರೆ ಮಾಜಿ ನಾನು ಟಾರ್ಗೆಟ್ ಇಟ್ಟೆ ಅಂತ ಕಡೆಗೆ ಮಾಜಿ ಮಾಡಲಾರ್ದೆ ಬಿಡುವಲ್ಲ ಯಾರನ್ನು. ಅಧ್ಯಕ್ಷರೇ, ಈ ಒಂದು ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರು ಏನು ನಂಜುಂಡಪ್ಪ ವರದಿಯನ್ನು ಮಾಡಿದ್ರು, ಅದರಲ್ಲೂ ಸಾಕಷ್ಟು ಚರ್ಚೆ ಇವತ್ತು ಉತ್ತರ ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ಇರ್ಬೋದು, ಮುಂಬೈ ಕರ್ನಾಟಕ ಇರ್ಬೋದು, ಮುಂದೆ ಅವರೆಲ್ಲ ಮರುನಾಮಕರಣ ಮಾಡಿ ಇವತ್ತು ಬೊಮ್ಮಾಯಿಯವರ ಕಾಲದಲ್ಲಿ ಕಿತ್ತೂರು ಕರ್ನಾಟಕ, ಹೊಸ ಕಲ್ಯಾಣ ಕರ್ನಾಟಕ ಯಾರ ಕಾಲದಲ್ಲಿ ಆಯ್ತ್ರಿ? ಹಾ, ಯಡಿಯೂರಪ್ಪನವ್ರ ಕಾಲದಲ್ಲಿ ಆಯ್ತು. ಹೌದೌದು, ಕಣ್ಣು ಗುರ್ತೈತಿ. ಇದಕ್ಕೆಲ್ಲ ದೂರದೃಷ್ಟಿ ಕೊರತೆ. ಉತ್ತರ ಕರ್ನಾಟಕ ಎಂದು ಕಿತ್ತೂರು ಕರ್ನಾಟಕ ಮಾಡಿ ಕಿತ್ತೂರು ರಾಣಿ ಚೆನ್ನಮ್ಮ ಸ್ವಾಭಿಮಾನಿ ಸಂಗೊಳ್ಳಿ ರಾಯಣ್ಣರ ಸಂಸ್ಕಾರವಂತ ಸ್ವಾಭಿಮಾನಿ ಕನ್ನಡಿಗರು ವಾಸಿಸುವ ಪ್ರದೇಶ, ಸ್ವಾತಂತ್ರ್ಯ ಹೋರಾಟಕ್ಕೆ ಕರ್ನಾಟಕದ ಏಕೀಕರಣಕ್ಕೆ ಗೋಕಾಕ್ ಚಳವಳಿ ಜನ್ಮ ನೀಡಿದ ಸ್ಥಳ, ಬ್ರಿಟಿಷರ ವಿರುದ್ದ ಸ್ವಾತಂತ್ರ್ಯಕ್ಕಾಗಿ ಹಾಗೂ ಪ್ರಥಮ ಸ್ವಾತಂತ್ರ್ಯ ಚಳವಳಿ ನಾಂದಿ ಹಾಡಿದ ಸ್ಥಳವಾಗಿದ್ದರೂ ಸಹ ಅಭಿವೃದ್ಧಿಯಲ್ಲಿ ಇಂದಿಗೂ ತುಂಬಾ ಹಿಂದುಳಿದಿದೆ. ಇದು ನಾ ಹೇಳ್ತಾ ಇಲ್ಲ ಅಧ್ಯಕ್ಷರೇ, ನಂಜುಂಡಪ್ಪರ ವರದಿಯಲ್ಲಿ ಮಾತನಾಡದಂತದ್ದು ಇವತ್ತು ಹೇಳ್ತಾ ಇದ್ದೇನೆ. ಸ್ವಾತಂತ್ರ್ಯ ನಂತರ ಕರ್ನಾಟಕ ಏಕೀಕರಣಗೊಂಡಾಗ ಕಿತ್ತೂರು ಕರ್ನಾಟಕ ಪ್ರದೇಶದ ಅಭಿವೃದ್ಧಿ ಹೊಳೆಯ ಹರಿಯುವುದೆಂದು ಊಹಿಸಲಾಗಿತ್ತು. ಆದರೆ ಸ್ವಾತಂತ್ರ್ಯ ನಂತರ ಈ ಪ್ರದೇಶ ಅಭಿವೃದ್ಧಿಯಲ್ಲಿ ಕರ್ನಾಟಕ ಇತರೆ ಭಾಗಗಳಿಗೆ ಹೋಲಿಸಿದರೆ ಹಿಂದುಳಿದ ಪ್ರದೇಶವಾಗಿ ಉಳಿದಿರುವುದು ನಮ್ಮೆಲ್ಲರನ್ನೂ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಇವತ್ತು ಕಲ್ಯಾಣ ಕರ್ನಾಟಕದ ಪರಿಸ್ಥಿತಿ ಅದೇ ಇದೆ ಅಧ್ಯಕ್ಷರೇ. ಈ ರಾಜ್ಯದಲ್ಲಿ 114 ಹಿಂದುಳಿದ, ಅತಿ ಹಿಂದುಳಿದ, ಅತ್ಯಂತ ಹಿಂದೂ ಮೋಸ್ಟ್ ಬ್ಯಾಕ್ವರ್ಡ್ ಮತ್ತು ಡೆವಲಪ್ಮೆಂಟ್. ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಏನು ಅಭಿವೃದ್ಧಿ ಹೊಂದಿದ ತಾಲೂಕುಗಳೇನು ಕರಿತೀವಿ, 98% ಹಳೆ ಮೈಸೂರು ಭಾಗದಲ್ಲಿ ಇವೆ. ಉತ್ತರ ಕರ್ನಾಟಕದಲ್ಲಿ ಡೆವಲಪ್ ಆಗಿದಂತ ಏನು ತಾಲೂಕುಗಳು ಇಲ್ಲ ಅನ್ನೋಂಥದ್ದು ಬಹಳ ಅತ್ಯಂತ ಆಘಾತಕಾರಿಯಾದಂಥ ವಿಚಾರವನ್ನು ನಂಜುಂಡಪ್ಪನವರು ಹೇಳಿದರು. ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ 8 ವರ್ಷದ ಒಂದು ಪ್ಲಾನ್ ಮಾಡಿ ಸುಮಾರು 38,000 ಕೋಟಿ ರೂಪಾಯಿಯನ್ನು 8 ವರ್ಷದಲ್ಲಿ ಭಾಗ ಮಾಡಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಕೊಡಬೇಕು. ಇವತ್ತು ಕೆಲವೊಂದು ಮಂಡಳಿಗಳನ್ನು ಮಾಡಿದ್ರೆ ಅಧ್ಯಕ್ಷರೇ, ಇವತ್ತು ಮಲೆನಾಡು ಅಭಿವೃದ್ಧಿ ಮಂಡಳಿ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ, ಬಯಲುಸೀಮೆ ಅಭಿವೃದ್ಧಿ ಮಂಡಳಿ. ಏನಾಯ್ತು ಅಧ್ಯಕ್ಷರು, ಇವತ್ತು ಬಯಲುಸೀಮೆ ಅಂತ ಮಾಡಿದ್ದಾರೆ. ಬಯಲುಸೀಮೆ ಚಿತ್ರದುರ್ಗ, ಚಿಕ್ಕಮಗಳೂರು, ಕಡೂರು, ಬೀರೂರು ಹಿಡಿದು ನಮ್ಮ ಬಿಜಾಪುರವರೆಗೆ ಇದು ಬಯಲುಸೀಮೆ. ಈ 4 ವರ್ಷದಲ್ಲಿ 8 ಕೋಟಿ ರೂಪಾಯಿ ಕೊಟ್ಟಿರಿ ನೀವು. ನಾನು ಶಾಸಕ 2018 ನಾವು ಶಾಸಕ ಇದ್ದೆ, 1 ವರ್ಷ
ಸನ್ಮಾನ್ಯ ಗೃಹಮಂತ್ರಿಗೆ ಒಂದು ಕೋಟೇನೋ ಏನೋ ಕೊಟ್ಟರು, ಮುಂದೆ ಒಂದು ರೂಪಾಯಿ ಬರಲಿಲ್ಲ. ಇವತ್ತು ಮಲೆನಾಡು ಅಭಿವೃದ್ಧಿ ಇಲ್ಲೇ ನಮ್ಮ ಹಿರಿಯರದಾರ ಅವರಿಗೆ ಇಲ್ಲ ಇಲ್ಲ ನಾ ಮಾತಾಡ್ಬಿಡ್ತೀನಿ, ಇಲ್ಲ ನನ್ನ ಸಹಾಯಕ ನಾನೇ ಅದೀನಿ, ಬಿಡುದಿಲ್ಲ ಹೊಂದಾಣಿಕೆ ಈಗ ಬರಲ್ಲ. ನಾವು ಒಂಟಿ ಸಲಗಾಗಿ ಹೊಡಿತೀನಿ, ಅಲ್ಲಿ ನೀವು ಹೊಡಿ, 10 ಲಕ್ಷ ಅದು ಬರಕಲ್ಲ. ಸರಿ ನೀವು ಮಾತಾಡ್ರಿ. ಇವತ್ತು ನೋಡ್ರಿ ನಮ್ಮ ಬಸವರಾಜ ಬೊಮ್ಮಾಯಿ ಬಂದ್ಮೇಲೆ ಒಂದ ಅಲ್ಲ ನಿಮ್ಮ ನಿಮ್ಮ ಒಂಟಿ ಒಂಟಿ ಯಾರು ಇಲ್ಲ ಇಲ್ಲ ಅಂತ ನಿಮ್ಮ ಈ ಸರ್ಕಲ್ ಅವರು ಬಿಜೆಪಿ ಅವರು ಇಲ್ಲ ನಿಮ್ ಜೊತೆಗೆ ಯಾರು ಇಲ್ಲ, ಒಂಟಿ ಆಗ್ಬಿಟ್ರಿ. ಅವರು ಇಲ್ಲ ಯಾರು ಇಲ್ಲ, ನಾವು ಅದೀವಿ ಅಂದ್ರೆ ಯಾರು ಇಲ್ಲ ಅವರು ಇಲ್ಲ ಅಂತಿರಲ್ಲ. ಸುಮ್ಮನೆ ಯಾಕೆ ತಕೊಂಡು ಕುಂಡಿರ್ತೀರಿ ಹೇಳಿ. ನಿಮ್ದು ನೀವು ನೋಡ್ಕೊಡಿ, ಇನ್ನೊಂದು ಅರ್ಥ ಹೇಳದ ಸುಮ್ಮನೆ ಹೇಳ್ರಿ ಹೇಳ್ರಿ. ಅಧ್ಯಕ್ಷರೇ, ನೀತಿ ಆಯೋಗದ ಕೆಲವೊಂದು ಸೂಚಕಗಳದ 49 ಅವ್ರು ಹೇಳ್ತಾರೆ. ಆ ಈ ಸೂಚಕಗಳು 6 ಕ್ಷೇತ್ರಗಳಲ್ಲಿ ಹರಡಿವೆ. ಆರೋಗ್ಯ ಮತ್ತು ಪೋಷಣೆ, ಶಿಕ್ಷಣ, ಕೃಷಿ ಮತ್ತು ಜಲ ಸಂಪನ್ಮೂಲಗಳು, ಆರ್ಥಿಕ ಸೇರ್ಪಡೆ, ಕೌಶಲ್ಯಾಭಿವೃದ್ಧಿ, ಮೂಲಭೂತ ಸೌಕರ್ಯ. ನಂಜುಂಡಪ್ಪ ಸಮಿತಿಯವರ ಪ್ರಕಾರ ಕೃಷಿ ಮತ್ತು ಸಂಬಂಧಿತ ವಲಯಗಳು, ವ್ಯಾಪಾರ ವ್ಯವಹಾರ ಮತ್ತು ಹಣಕಾಸು, ಆರ್ಥಿಕ ಮೂಲ ಸೌಕರ್ಯ, ಸಾಮಾಜಿಕ ಮೂಲಸೌಕರ್ಯ ಮತ್ತು ಜನಸಂಖ್ಯಾ ಗುಣಲಕ್ಷಣಗಳ ಅಡಿಯಲ್ಲಿ 35 ಸೂಚಕಗಳನ್ನು ಬಳಸಿದೆ. ಇದರ ಆಧಾರದ ಮೇಲೆ 114 ಹಿಂದುಳಿದ ತಾಲೂಕುಗಳನ್ನು, ಅತ್ಯಂತ ಹಿಂದುಳಿದ 39 ತಾಲೂಕು, ಹೆಚ್ಚು ಹಿಂದುಳಿದ 40 ತಾಲೂಕು ಮತ್ತು ಹಿಂದುಳಿದ ತಾಲೂಕು 35 ಎಂದು ವರ್ಗೀಕರಿಸಲಾಗಿದೆ. ಅಧಿಕಾರಿಗಳ ಪ್ರಕಾರ ನಂಜುಂಡಪ್ಪ ಸಮಿತಿಯು ವರದಿ ಅನುಷ್ಠಾನ ಪ್ರಾದೇಶಿಕ ಅಸಮತೋಲನ ಭಾಗಶಃ ಪರಿಹಾರವಾಗಿದೆ. ಸರ್ಕಾರದ 2018 ಮೌಲ್ಯಮಾಪನವು 114 ಹಿಂದುಳಿದ ತಾಲೂಕುಗಳಲ್ಲಿ 18% ರಿಂದ 15.7% ದರದಲ್ಲಿ ಅಭಿವೃದ್ಧಿಯನ್ನು ಕಂಡಿದೆ ಎಂದು ತೋರಿಸಿದೆ. ಅಲ್ಲದೆ ಅತ್ಯಂತ ಹಿಂದುಳಿದ 39 ತಾಲೂಕುಗಳ ಪೈಕಿ 10 ತಾಲೂಕುಗಳು ಅಭಿವೃದ್ಧಿ ಕಂಡಿವೆ. ಇದನ್ನು ನಮ್ಮ ಪ್ರಿಯಾಂಕಾ ಖರ್ಗೆಯವರು ಸಹ ಒಂದು ಸಭೆಯಲ್ಲಿ ಒಪ್ಪಿಕೊಂಡಿದ್ದಾರೆ. ಅಧ್ಯಕ್ಷರೇ, ಯಾವುದೇ ಸಮಗ್ರವಾಗಿ ಕರ್ನಾಟಕ ಅಭಿವೃದ್ಧಿ ಆಗಬೇಕಾದರೆ ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಕರ್ಯ, ನೀರಾವರಿ, ಕೈಗಾರಿಕೆಗಳು, ಪ್ರವಾಸೋದ್ಯಮ, ಈ ರೀತಿ ಸಮಗ್ರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆದಾಗ ಮಾತ್ರ ಇದೊಂದು ಸಮಗ್ರ ಕರ್ನಾಟಕ, ಸಂಪದ್ಭರಿತ ಕರ್ನಾಟಕ, ದೇಶದಲ್ಲೇ ಒಂದು ಅತ್ಯಂತ ಅಭಿವೃದ್ಧಿ ಹೊಂದಿದಂಥ ಒಂದು ಕರ್ನಾಟಕ ಅಂತ ನಾವು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಯಾವ ರೀತಿ ಕರ್ನಾಟಕದಲ್ಲಿ ಭಾಗ ಆಗಿದೆ, ಹಳೆ ಮೈಸೂರು ಭಾಗ ಇರ್ಬೋದು, ಉತ್ತರ ಕರ್ನಾಟಕ, ಈಗಾಗಲೇ ನಮ್ಮ ಜೆ ಟಿ ಪಾಟೀಲ್ರದ್ದು